ಆಫೀಸ್ ಪಕ್ಕದಲ್ಲಿ ಒಂದು ಟೀ ಅಂಗಡಿ ಇತ್ತು. ಟೀ ಅಂಗಡಿ ಹಾಕೋಣ ಅಂತ ಬಂದ್ಬಿಟ್ಟು ಕೂತಿದ್ವು. ಇಲ್ಲೊಬ್ಬ ಬಂದ್ಬಿಟ್ಟು ಇಲ್ಲೊಂದು ಕಾಯ ಸತ್ತೋಯ್ತು, ಅದನ್ನು ಎತ್ಕೊಂಡೋದ, ಮತ್ತೆ ಅಲ್ಲೊಂದು ಕಾಯ ಸತ್ತೋಯ್ತು, ಅದನ್ನು ಎತ್ಕೊಂಡೋದ. ಆ ಗಾಯಿಗೆ ಸತ್ತೋಗಿದ್ದಿದ್ದಲ್ಲ, ಸಾಯಿಸಿದ್ದು. ಯಾವ ಥರ ಅಂದರೆ ಮೊಟ್ಟೆಗೆ ಏನೋ ಪಾಯ್ಸನ್ ಕೊಟ್ಬಿಟ್ಟು ಕಾಯನ್ನು ಸಾಯಿಸ್ಬಿಟ್ಟು ಎಲ್ಲಾನು ತೊಗೊಂಡೋದ. ಏನಕ್ಕೆ ಅಂದರೆ ತಿನ್ನಕ್ಕೆ ಅಂತ ಹೇಳ್ತವ್ರು ಇಲ್ಲಿ ಜನಗಳು. ನಾವು ಷಣ್ಮಾತ್ಮ ಅಂತೇಳಿ ಅದನ್ನು ಕೂಡ ಪೂಜಾ ಮಾಡ್ತೀವಿ. ಇಂಥವರೆಲ್ಲ ಬಂದ್ಬಿಟ್ಟು ಅದನ್ನು ತಿನ್ನೋಕ್ಕೋಸ್ಕರ ಈ ಥರ ಪಾಯ್ಸನ್ ಎಲ್ಲ ಕೊಟ್ಬಿಟ್ಟು ಕಾಯಿ ಇರೋ ಕಾಯಿಗಳನ್ನ ಸಾಯಿಸಿ ಈಗಲೇ ಕಾಗೆ ಸಂತಾನೋತ್ಪತ್ತಿ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಸೊ ಇರೋದ್ರಲ್ಲೂ ಇವರು ಬಂದು ತಿನ್ನೋಕ್ಕೋಸ್ಕರ ಈ ಥರ ಪಾಯ್ಸನ್ ಎಲ್ಲ ಕೊಟ್ಬಿಟ್ಟು ಸಂತಾನೋತ್ಪತ್ತಿನ ನಾಶ ಮಾಡ್ತ ನಶಿಸಿ ಹೋಗ್ತಿದ್ದೇವೆ. ಕಾಗೆ ಇದ್ದೇನೆ ಅಲ್ವಾ ಬೈ. ನಾವು ಈವಣ್ಣ ಅಂತೂ ಕನ್ಫ್ಯೂಸ್ ಆಗಿ ನೋಡ್ಕೊಂಡು ನಿಂತ್ಕೊಬಿಟ್ಟೈತೆ ಅಲ್ಲಿ. ಇಂಥ ಜನಗಳು ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳೋಣ. ಹೌದಪ್ಪ, ನಾನು ಇವತ್ತೇ ಫಸ್ಟ್ ನೋಡಿದ್ದೆಲ್ಲ. ನಾನು ಇವತ್ತೇ ನೋಡಿದ್ದು. ನಾವೆಲ್ಲ ಪೂಜೆ ಮಾಡ್ತೀವಿ ಅಂದರೆ ಎಲ್ಲರೂ ಮಾಡಲ್ಲ ಅನ್ಸುತ್ತೆ ಅಣ್ಣ. ಇವು ಈ ಥರ ಒಂದು ಕ್ಯಾಟಗರಿನೇ ಒಂದು ಇರುತ್ತೆ ಅನ್ಸುತ್ತೆ, ಅವ್ರು ಮಾತ್ರ ಮಾಡ್ತಾರೆ. ಅಣ್ಣ ಮಾತಾಡ್ತಿಲ್ಲ, ಯಾಕಣ್ಣ ಮಾಡ್ತಾರೆ ಅಂದರೆ ಅವ ಅಣ್ಣ ತಲೆ ಕೆಡ್ಸ್ಕೊಂಡು ನಿಂತ್ಕೊಬಿಟ್ಟೈತೆ. ಅಯ್ಯೋ ಯಪ್ಪ ಅಣ್ಣ, ಬೆಳ್ ಬೆಳಿಗ್ಗೆ ಗೇರ್ಲಿ ಒಂದು ರೆಡಿ ಮಾಡ್ತಾರೆ. ತಿರ್ಕಂತದ ಹಂಗೆ ತಿರ್ಕ್ಲಿ, ನೀವು ಎಳಿಬಾರ್ದು ಅಷ್ಟೇ ಮ್ಯಾಕ್ ಅದ್ಲಿ. ಹಾಂ ಹಾಂ, ಎಮ್ ಸೀಲ್ ಐತೆ, ಇದೆಂತದಯ್ಯ ಡರ್ಮಿ ಫೋರ್ಡು, ಅದು ಕ್ಲೀನ್. ಅಣ್ಣನ ಗಾಡಿ ಫಸ್ಟು ಲೋಡಿಂಗ್ ಹಾಕ್ಕೊಂಡಿದ್ದಾರೆ, ಸ್ಟ್ರೈಟ್ ಬರುತ್ತೆ ನೋಡಿ ಮೇಲ್ಗಡೆಗೆ. ಇವ್ರದ್ದಾದ್ಮೇಲೆ ನಾವು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಇವ್ರದ್ದು ಅಣ್ಣಂದು ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಲೈನ್ ಬಂದರೆ ಬರ್ಬೋದು ಮೇಲ್ಗಡೆಗೆ ಅಷ್ಟೇ. ಸೊ ಫ್ರಂಟ್ ಏನಿದೆ ಅಲ್ಲಿವರೆಗೂ ಬರ್ಬೋದು, ಇಲ್ಲಿವರೆಗೂ ಅದೇ ಲೆವೆಲು. ಹೆಂಗಿದೆ ಅಣ್ಣ ಐಟಮ್? ಸೊ ಇದಾದಮೇಲೆ ಮತ್ತೆ ನೆಕ್ಸ್ಟ್ ಹಾಕೊತಾರೆ ನಮ್ಮ ಗಾಡಿನೂ. ಇಷ್ಟೇ ಐಟ್ ಬರುತ್ತೆ ಎರಡು ಗಾಡಿನೂ, ಸೇಮು ಒಂದೇ ಕಡೆ ಅನ್ಲೋಡ್ ಇರೋದು ನೋಡಿ. ಆ ಥರ ಬರುತ್ತೆ ನಮ್ಮ ಗಾಡಿಯಲ್ಲಿ ನಿಲ್ಸಿದ್ದೀನಿ ಖಾಲಿ ಗಾಡಿ. ವೇಮೆಂಟ್ ಹಾಸ್ಕೋ ಬಂದಾದ್ಮೇಲೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದೇವ್ರು. ವೇಮೆಂಟ್ ಫಸ್ಟ್ ಹೋಗಿ ಖಾಲಿ ಗಾಡಿ ವೇಮೆಂಟ್ ಹಾಸ್ಕೋ ಬರಬೇಕು, ಪುನಃ ಲೋಡ್ ಗಾಡಿನೂ ವೇಮೆಂಟ್ ಹಾಕ್ಸ್ಬೇಕು. ಲೋಡ್ ಗಾಡಿ ಎರಡು ಆದ್ಮೇಲೆ ವೇಮೆಂಟ್ ಹಾಸ್ಕೋ ಬರೋಣ. ಮಾಡ್ತಾನೆ ಕಡ್ಡಿ ತಿರುಗಿಸಯ್ಯ, ತಿರುಗಿಸಯ್ಯ ಫಾಸ್ಟ್ ಫಾಸ್ಟ್ ಐತೆ. ಓ ಗಾಳಿ ತಿರುಗಿಸ್ಬೇಕಾ? ನೀನ್ ತಿರುಗಿಸಲ್ಲ, ಗಾಳಿ ತಿರುಗಿಸ್ಬೇಕು. ಕೊಡ್ಕೊಟ್ಯ ಫಾಸ್ಟ್ ಫಾಸ್ಟ್ ಮಾಡು, ಫಾಸ್ಟ್ ಮಾಡು, ಫಾಸ್ಟ್ ಮಾಡು, ಫಾಸ್ಟ್ ಮಾಡು, ಫಾಸ್ಟ್ ಮಾಡು. ಹಿಂದ್ಗಡೆ ಹುಷಾರ್ಗಣಿಯ ಸೀನ್ ಏನಪ್ಪ ಅಂದ್ರೆ, ಇನ್ನೊಂದು ಲೋಡಿಂಗ್ ಮಾಡಕ್ಕೆ 400 ರೂಪಾಯಿ ಇವ್ರಿಗೆ, ಲೇಬರ್ ಏನ್ ಕೆಲಸ ಮಾಡ್ತಾರೆ ಇವ್ರಿಗೆ 400 ರೂಪಾಯಿ ಕೊಡ್ಬೇಕು ಲೋಡಿಂಗಿಗೆ, ಪ್ರತಿಯೊಂದು ಗಾಡಿಗೂ ಅಂದ್ರೆ ನಮ್ಮ 6 ವೀಲ್ಗೆ. ಆಮೇಲೆ ಇನ್ನೊಂದು ಹಗ್ಗ ಟರ್ಪಲ್ ಹಾಕ್ತಾರಲ್ಲ, ಈ ಹಗ್ಗ ಟರ್ಪಲ್ ಹಾಕಕ್ಕೆ 400 ರೂಪಾಯಿ ಎಕ್ಸ್ಟ್ರಾ ತಂತಾರೆ. ಇನ್ನೊಂದು ಏನಾಯ್ತು ಅಂದ್ರೆ, ಇಲ್ಲಿ ಬರೀ ನಾರ್ಮಲ್ ನಾವೇನು ಹಾಕ್ತಿವಿ ಆ ಥರ ಹಗ್ಗ ಟರ್ಪಲ್ ಹಾಕಕ್ಕೆ ಇವ್ರು ತಗೊಳ್ಳೋ ಚಾರ್ಜಸ್ಸು 400 ರೂಪಾಯಿ, ಬಾಂಬೆ ಕಟ್ ಹಾಕಕ್ಕೆ 200 ರೂಪಾಯಿ ಎಕ್ಸ್ಟ್ರಾ ತಗೊಂತಾರಂತೆ. ಸೊ ನಮ್ಮ ಇವರು ಮಾತಾಡ್ಬಿಟ್ಟು ಏನ್ಗೆ ಅದೆಲ್ಲ ಆ ಥರ ಏನು ಮಾಡೋದು, ಏನು ಹೇಳ್ದ ಹಗ್ಗ ಗಂಟೆ ಹಾಕಕ್ಕೆ ನೀವು 200 ರೂಪಾಯಿ ಎಕ್ಸ್ಟ್ರಾ ತಂತೀರಾ, ಹಾಕ್ಕೊಡೋಂಗಿದ್ರೆ ಬಾಂಬೆ ಕಟ್ ಹಾಕಿ ಇಲ್ಲ ನಾವೇ ಹಾಕ್ಕೊಂತೀವಿ ಅಂತ ಹೇಳಿದ್ರು. ಸರಿ ಆಯ್ತಪ್ಪ, ಅದಕ್ಕೆ 400 ರೂಪಾಯಿಗೆ ಬಾಂಬೆ ಕಟ್ ಹಾಕ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದಾರೆ. ಟೋಟಲ್ 800 ರೂಪಾಯಿ ಖರ್ಚು ಒಂದು ಗಾಡಿಯಿಂದ ಇವರಿಗೆ ನಾವು ಕೊಡಬೇಕು ಹಗ್ಗ ಟರ್ಪಲ್ ಹಾಕ್ಕೊಡಕ್ಕೆ. ಅವ ಏನೋ ಬೈತಾ ನಂಗೆ ಅರ್ಥನೇ ಆಗಲ್ಲ. ಈವಣ್ಣಂಗೆ ತೆಲುಗು ಎಲ್ಲ ಬರುತ್ತೆ ಕರೆಕ್ಟಾಗಿ, ಅದಕ್ಕೆ ನಮ್ಗೆ ಇಲ್ಲಿ ಮೈಂಟೈನ್ ಆಯ್ತಿರೋದು, ಇಲ್ಲಾಂದ್ರೆ ಕಷ್ಟ ಆಗಿರೋದು ಸ್ವಲ್ಪ. ಬಾಂಬೆ ಕಟ್ ಹಾಕೋ ಸ್ಟೈಲ್ ಯಾವ ಥರ ಅಂತ ಮೇಲ್ಗಡೆಯಿಂದ ರೆಡಿ ಮಾಡಿಕೊಡ್ತಾರೆ, ಇಲ್ಲಿ ಕೆಳಗಡೆ ಹುಕ್ಕಿಗೆ ಹಾಕ್ಬಿಟ್ಟು ಎಳೆಯೋದು.
ಆಗೋಯ್ತು. ಇದು ಮತ್ತೆ ಪಕ್ಕದ ಆಂಗಲ್ಗೆ ಹಾಕದ್ ಗಂಟು ಗಂಟು ಹಾಕ್ತಾ ಇಲ್ಲ ಅವರು. ಇವಾಗ ಹಾಕ್ತಾವ್ರ ಗಂಟು ಇದಕ್ಕೆ ಹಾಕ್ತಾವ್ರೆ, ಅವಾಗ್ಲೇ ಹಾಕ್ಲಿಲ್ಲ. ಅಯ್ಯ 3:26 ಅಣ್ಣನ ಗಾಡಿ ಕಾಟ ಹಾಕ್ಸ್ಕೊಬಂದ್ಬಿಟ್ಟು ನಮ್ಮ ಗಾಡಿ ಲೋಡಿಗೆ ಬಿಟ್ಟಿದ್ದೀವಿ. ಸೊ ಅಷ್ಟರಲ್ಲೆಲ್ಲ ರೆಡಿ ಮಾಡಿ ಊಟ ತಯಾರು ಮಾಡಿ ನಿನ್ನೆ ಏನು ಮಾಡಿದ್ವು ಅದೇ ಥರ ಸ್ವಲ್ಪ ಡಿಫ್ರೆನ್ಸ್ ಆಗಿ ಮಾಡೈತೆ ಅಣ್ಣ. ಬಿಸಿ ಬಿಸಿ ಐತೆ. ಸೊ ಇಲ್ಲಿಂದ ಅವ್ರು ಲೋಡ್ ಮಾಡೋಷ್ಟಾಗ ನಾವು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ. ನಮ್ಮ ಬೈಗಂತೂ ಬೇಜಾನ್ ಹೊಟ್ಟೆ ಹಸ್ಬಿಟ್ಟು ನಿಂತ್ಕೊಬಿಟ್ಟವನೆ, ನಟ ರಾಕ್ಷಸ ಆಗ್ಬಿಟ್ಟವನೆ, ಹೊಟ್ಟೆ ಹಸ್ಬಿಟ್ಟು ತಿನ್ನಿ ತಿನ್ನಿ. ಸೊ ಊಟ ಮಾಡೋಣ ಬನ್ನಿ, ಅವ್ರು ಲೋಡ್ ಮಾಡಲಿ ನೋಡಿ. ಇವರು ಎಲ್ಲ ಊಟಕ್ಕೆ ಹೋಗಿದ್ರು ಲೇಬರು, ಇವಾಗ ಬರ್ತಾಯಿದ್ದಾರೆ ಇವರೇ ಲೋಡ್ ಮಾಡೋದು. ಮಾಡಿದ್ದೆಲ್ಲ ಮುಗೀತು, ಗಾಡಿ ಲೋಡ್ ಮಾಡ್ತಾಯಿದ್ದಾರೆ ನೋಡಿ. ಹೈಟ್ ಅಷ್ಟಲ್ಲ, ಇನ್ನೂ ಬರುತ್ತೆ. ಇವ್ರು ಸ್ವಲ್ಪ ತಳಪಾಯಿ ಹಾಕಂತವ್ರು ಅಷ್ಟೇ, ಅದಕ್ಕೆ ಇನ್ನೂ ಹೈಟ್ ಬರುತ್ತೆ. ಇನ್ನೊಂದು 2 ಪೀಸ್ ಮೇಲೆ ಹಾಕ್ತಾರೆ ಇದರಲ್ಲಿ, ಇದ್ರ ಮೇಲೆ ನೋಡೋಣ ಫುಲ್ ಆದಮೇಲೆ ಹೆಂಗೆಲ್ಲ ಮಾಡ್ತಾರೆ ಅಂತ. ಎಲ್ಲ ಕಂಪ್ಲೀಟ್ ಆಗಿದೆ, ಹಗ್ಗ ಎಲ್ಲ ಅವ್ರು ಹಾಕ್ತವ್ರೆ. ನನ್ನೊಂದು ಸ್ವಲ್ಪ ಹೈಟ್ ಬಂದ್ಬಿಡ್ತು ಅನಿಸುತ್ತೆ ನೋಡೋಣ. ಹಗ್ಗ ಎಲ್ಲ ಟಾರ್ಪಲ್ ಎಲ್ಲ ಹೊಡೆದಾದ್ಮೇಲೆ ಹೆವಿ ಲೂಸುಗರು ಇವೆಲ್ಲ ಹಿಂದಕ್ಕೆ ಬಂದ್ಬಿಡ್ತವೆ. ಹೋಯ್ತು 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 ಹಿಂದೆ ಅವು ಸರಿಗೆ ಹಾಕೋದೇ ಇಲ್ಲ, ಲೋಡು ಮಾಡಲ್ಲ, ಹೇಳೋರು ಮಾತು ಕೇಳಲ್ಲ ಇಲ್ಲ ಎಲ್ಲ. ಅವ್ರು ಏನೋ ಇಷ್ಟ ಬಂದಾಗ ಹಾಕ್ತಾರೆ. ಸೊ ಹಗ್ಗ ಟಾರ್ಪಲ್ ಎಲ್ಲ ಹಾಕಾದ್ಮೇಲೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ವೇಬರ್ಸ್ ಬೇರೆ ಹಾಕ್ಸ್ಕೊಬೇಕು, ನೋಡ್ಕೊಂಬರೋಣ ನಮ್ಮದು ಎಷ್ಟು ಬರುತ್ತೆ ಏನು ಅಂತ. ಗಾಡಿಗೆ ಹಗ್ಗ ಸಾಲ್ಟೇಜ್ ಬಂತು ಅಂತ ಹೇಳ್ಬಿಟ್ಟು ನನ್ನ ಗಾಡೀಲಿ ಇದ್ದಿದ್ದು ಹಗ್ಗ ಕೊಟ್ಟೆ. ಆ್ಯಕ್ಚುಲಿ ನನ್ನ ಗಾಡೀಲಿ 3 ಹಗ್ಗ ಇತ್ತು. ಸೊ ಒಂದಾಗ ಅವ್ರಿಗೆ ಕೊಟ್ಟೆ, ನನಗೆ ಇವಾಗ ಹಗ್ಗ ಸಾಲ್ಟೇಜ್ ಬಂದ್ಬಿಡ್ತು. ಟಾರ್ಪಲ್ ಹಾಕೊಳ್ಳೋಕ್ಕೆ ಸಾಲ್ಟೇಜ್ ಬರುತ್ತೆ ಇವಾಗ ಹಗ್ಗ ಮತ್ತೆ ಅರ್ಧಂಬರ್ದು ಹಾಕಿದ್ದಾರೆ ಸೆಂಟ್ ಸೆಂಟ್ರಲ್ ಎಲ್ಲ ಬಿಟ್ಬಿಟ್ಟು ನೋಡಿ, ಅಲ್ಲೊಂದು ಇಲ್ಲೊಂದು ಹಾಕಿದ್ದಾರೆ ಹಗ್ಗ ಸಾಲ್ಟೇಜ್ ಬಂದಿಕ್ಕೆ. ಸೊ ಇವಾಗ ಈ ಹಗ್ಗದೆಲ್ಲ ನಾವು ಟಾರ್ಪಲ್ ಹೊಡ್ಕೋಬೇಕು. ಟೈಮ್ ಬಂದು 8:24 ಆಗಿದೆ. ಇವಾಗ 3 ಗಾಡಿ ಲೋಡ್ ಆಗಿರೋದು, 2 ಗಾಡಿ ಅಲ್ಲ. ಹೋಗೋಣ ಆಯ್ತಾ? ಅದೇ ನನ್ಗೆ ಇಲ್ಲಿ ನೆಟ್ವರ್ಕ್ ಬರ್ತಲ್ಲ, ಮ್ಯಾಚ್ ನೋಡ್ಬೇಕಾಯ್ತು ಅಲ್ಲೆಲ್ಲ ಮುಂದಕ್ಕೆ ಹಾಕಿರ್ತೀನಿ ಬಾರಣ ಅಂತ ಹೇಳಕ್ ಮಾಡಿದೆ. ಅದೇ ಅಲ್ಲೆಲ್ಲ ಯಾರು ಹೌದಾ ಹಿಂಗೆ ಹೋಗ್ಬೇಕು ಇವಾಗ? ಅದೇ ಅಲ್ಲ ಅವ್ರ ಆಫೀಸ್ ಮುಂದೆ ಹಾಕಿರ್ತೀನಿ ಗೊತ್ತಿರಾ ನೀವು ಬರತ್ತ. ಸೊ ಇವಾಗ 3 ಗಾಡಿ ಬಂದಿದ್ದು ಒಟ್ಟು ಟೋಟಲ್. ಸಾಯಂಕಾಲ ನಾವು ಹೊರಡೋ ಟೈಮಲ್ಲಿ ಒಂದು ಗಾಡಿ ಬಂತು. ಸೊ 3 ಗಾಡಿಗೂ ಒಟ್ಟಿಗೆ ಬಿಲ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು 3 ಗಾಡಿಗೂ ಒಟ್ಟಿಗೆ ಮಾಡ್ತಾ ಇದಾರ. ಇವತ್ತು IPL ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ, ನಾ ಕೈಲಿ ತಡ್ಕೊಳಕ್ ಬೇರೆ ಆಯ್ತಲ್ಲ, ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಇದು ಪ್ರಾಬ್ಲಮ್ಮು. ಸೊ ಇವಾಗ ಹೊರಟಿದ್ದೀನಿ ನಾನಂತೂ, ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಹಾಕ್ತೀನಿ ಅಣ್ಣ ನೆಟ್ವರ್ಕ್ ಇರೋ ಜಾಗದಲ್ಲಿ ಬರ್ರಿ ಅಂತ ಹೇಳಿದ್ದೀನಿ. ನಮ್ದು ಮತ್ತೆ ನಮ್ಮ ನಾಗರಾಜ್ ಅಣ್ಣಂದು 2 ಗಾಡಿದ್ ಬಿಲ್ ಬಂದೈತೆ, ಇನ್ನು ಲಾಸ್ಟ್ ಬಂದಿರೋರ್ ಗಾಡಿದು ಬಿಲ್ ಬಂದಿಲ್ಲ, ಅವ್ರು ವೇಟ್ ಮಾಡ್ತಾರೆ. ಸೊ ನಾವು ಇಲ್ಲಿಂದ ಹೊರಳ್ತಾ ಇದೀವಿ. ಸೊ ಬಿಲ್ಲೆಲ್ಲ ಸಿಕ್ಕಿದೆ, ಬನ್ನಿ ಹೊಡೋಣ. ಸ್ಟಾರ್ಟ್ ಆಗಿರೋದು ಅಪ್ಪ 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 ಯಾವಾಗ ಆಗಿರೋದು ಇದು? ಓಹೋ ಸರಿಯಾಗ ಆಗೈತೆ ಗುರು, ಇವಾಗ ಒಂದು 7-8 ಗಂಟೆ ಆಗಿರೋಂಗೈತೆ ಅದು ಆಕ್ಸಿಡೆಂಟು. ಸೊ ಮೆಟೀರಿಯಲ್ನೆಲ್ಲ ಬೇರೆ ಗಾಡಿ ತಂಬಂದು ತುಂಬ್ತವ್ರೆ ಅಪ್ಪ. ಇವೆಲ್ಲ ನೋಡಿದ್ರೆ ಹೆಂಗಾರು ಗಾಡಿ ಓಡಿಸೋಕೆ ಮನ್ಸು ಬರುತ್ತೆ, ಆದರೂ ಓಡಿಸ್ತೀವಲ್ಲ ಗ್ರೇಟ್. ಸೊ ವಿಶಾಖಪಟ್ಟಣಮ್ಮು ಎಲ್ಲ ಪಾಸ್ ಮಾಡ್ಕೊಂಡು ಬಂದಾದ್ಮೇಲೆ ಇಲ್ಲ ಟೀ ಕುರಿಯಾನ ಅಂತ ಹೇಳ್ಬಿಟ್ಟು ಟೈಮ್ ಬಂದು ಆದ್ರೆ 3:30 ಆಗಿದೆ. 3:30 4 ಗಂಟೆ ಆಲ್ಮೋಸ್ಟ್ ನೋಡಿ, ಟೈಮ್ ಆಗೋದು ಗೊತ್ತಾಯ್ತಿಲ್ಲ ನನಗೆ.
ವಿಶಾಖಪಟ್ಟಣಂ ಎಂಟರ್ ಆದಾಗ ಮೂರುವರೆ ಆಗಿತ್ತು, ಇವಾಗ ಔಟರ್ ಅಲ್ಲಿ ಇದೀವಿ, ಆಚೆ ಬಂದ್ಬಿಟ್ಟಿದೀವಿ. 4 ಗಂಟೆ ಆಗಿದೆ, ಟೀ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು 2 ಗಾಡಿನೂ ಇಲ್ಲೇ ನಿಲ್ಸಿದೀವಿ. ಸೊ ನೈಟ್ ಎಲ್ಲ ಅಣ್ಣ ನಮ್ ಪ್ರದೀಪಯ್ಯ ಅಣ್ಣನ್ ಗಾಡಿ ತಗೊಂಡಿದ್ದ, ಅಣ್ಣ ಮಲಗಿತ್ತು ನಿದ್ದೆ ಬಂತು ಅಂತ ಹೇಳ್ಬಿಟ್ಟು ನಾನು ನಮ್ ಗಾಡಿಲಿ ಬಂದೆ. ಬೈ ಸಕ್ಕತ್ತ ಓಡಿಸ್ತಾನೆ ಗಾಡಿ. ಹೆಂಗಿತ್ತು ಬೈ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಬೈ. ಹೆಂಗೈತೆ ಈಚರ? ಈಚರು ಚೆನ್ನಾಗೈತೆ, ನಿಮ್ದು ಚೆನ್ನಾಗೈತೆ, ಎರಡು ಸೇಮ್ ಆದ್ರೆ ಈಚರ್ ಸ್ವಲ್ಪ ಬೆಟರ್ ಅನ್ಸುತ್ತೆ. ಸ್ಮೂತ್ VS3 ಆದ್ರೂ ಗಾಡಿ ಒಂಥರ ಚೆನ್ನಾಗಿದೆ. VS3 ಗಾಡಿ ಅದು ಹಳೆ ಗಾಡಿ ಆದ್ರೂ ಚೆನ್ನಾಗಿದೆ ಪಿಕಪ್ ಎಲ್ಲ. ವರಂ ಚೆಕ್ ಪೋಸ್ಟ್ ಎಲ್ಲ ದಾಟ್ಕೊಂಡು ಅಲ್ಲೇನು 1 ರೂಪಾಯಿ ಏನು ಕೊಡ್ಲಿಲ್ಲ, ನಿಲ್ಸ್ಲಿಲ್ಲ ಗಾಡಿನ 2 ಗಾಡಿನೂ. ಸೊ ದಾಟ್ಕೊಂಡು ಬಂದ್ಬಿಟ್ಟಿದೀವಿ. ಇವಾಗ ಆಲ್ಮೋಸ್ಟ್ ವಿಜಯವಾಡಗೆ 90 ಕಿಲೋಮೀಟರ್ ಇದೆ. ಇಲ್ಲಿ ಗಲ್ನಾವರಂ ಅಂತ ಇನ್ನೊಂದು ಆಟೋ ಇದೆ, ಅದೊಂದು ದಾಟ್ಕೊಂಡು ಹೋಗ್ಬಿಟ್ರೆ ನಮ್ಗೊಂದು ಸ್ವಲ್ಪ ಫುಲ್ ಸಮಾಧಾನ ಆಗುತ್ತೆ. ಹಿಡಿಯೋರು ಯಾರು ಇಲ್ಲ, ಅದೊಂದು ದಾಟ್ಬಿಟ್ರೆ ನಮ್ಮನ್ನ ಹಿಡಿಯೋರು ಯಾರು ಇಲ್ಲ. ಸೊ ಆ ಥರ ಹೈಟ್ ಲೋಡ್ ಇರೋದ್ರಿಂದ ಗಾಡಿ ಇರೋದು ಫೈನ್ ಗೀನ್ ಹಾಕ್ಬಿಡ್ತಾರೆ ಅನ್ನೋ ಒಂದು ಭಯ ಅಷ್ಟೇ. ಸೊ ಇವಾಗ ಇಲ್ಲ ಹೋಟ್ಲ್ ಹತ್ರ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀವಿ. ಇಲ್ಲಿಂದ ಹೊರಡ್ಬೇಕು, ಟಿಫನ್ ಮಾಡಿಕೊಂಡು ರೆಸ್ಟ್ ಮಾಡಿ ಬಿಸಿಲಿಗೆ ಬಿಸಿಲು ಜಾಸ್ತಿ ಆಯಿತು ಅಂದರೆ ಇಲ್ಲೇ ಮಲ್ಕೊಂಡಿತ್ತು ತಣ್ಣಂದು ಆದಮೇಲೆ ಹೋಗ್ತೀವಿ. ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಗುರು. ಯಾವ ಕಡೆ ಅಂದರೆ ವಿಜಯವಾಡ ಕಡೆಗೆ ಸಖತ್ತು ಮಳೆ ಆಯ್ತಾರೋ ಸಾಧ್ಯತೆ ಇದೆ. ಮಿಂಚು ನೋಡಿ ಹೆಂಗೆ ಬರುತ್ತೆ, ವೆದರ್ ಚೇಂಜ್ ಆಗಿದೆ. ಇದು 8 ಗಂಟೆ ಗೊತ್ತಾ ಇವಾಗ ನೋಡಿ, 1 ಕಾಲು ಗುರು, 1 ಗಂಟೆ 16 ನಿಮಿಷ, 1 ಕಾಲಿಗೆ ಈ ಥರ ವೆದರ್ ಚೇಂಜ್ ಆಗಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ 5 ಗಂಟೆ 6 ಗಂಟೆ ವೆದರ್ ಆಗಿದೆ, ಮೋಡ ಎಲ್ಲ ಕವಿತ್ಕೊಂಡು ಸರಿಯಾಗಿ ಹೊಡಿತೈತೆ ಮಳೆ ಮಾತ್ರ. ನಾವು ಲಾಕ್ ಆದ್ವು ಅಂದರೆ ಎಲ್ಲ ನೆಂದೋಗ್ಬಿಡುತ್ತೆ ಬಾಕ್ಸ್ ಎಲ್ಲ. ಟಾರ್ಪಲ್ ಏನು ಅಷ್ಟು ಚೆನ್ನಾಗಿಲ್ಲ. ಆದರೂ ಇದು ಎಲ್ಲ ಸಿಚುವೇಶನ್ ಅಂದರೆ ಜಾಸ್ತಿನೇ ಮಳೆ ಹೊಡೆಯೋ ಥರ ಇದೆ, ಏನು ಮಾಡೋಕ್ಕಾಗಲ್ಲ. ನೆಂದ್ರೆ ಏನು ಮಾಡೋಕ್ಕತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕಷ್ಟೇ ನಾವು. ಇಲ್ಲಾಲೆ ಸ್ಟಾರ್ಟ್ ಆಯಿತು, ಗ್ಲಾಸ್ ಮೇಲೆ ಬೀಳ್ತೈತೆ, ದೊಡ್ಡ ದೊಡ್ಡ ಹನಿನೇ ಬೀಳ್ತೈತೆ ಗುರು. ತಗ್ಲಾಕೊಂಡ್ವಿ ಗುರು, ತಗ್ಲಾಕೊಂಡ್ವಿ ಮಳೆಯಲ್ಲಿ. ಕಮ್ಮಿ ಆಗಿಲ್ಲ ಗುರು, ಬಂದೇ ಬಿಡ್ತು ಮಳೆ. ನೋಡಿ ಇನ್ನೊಂದು ಗಾಡಿ ಅಲ್ಲಿ ಹೋಯ್ತಾ ಇದೆ ನಾಗರಾಜ ಅಣ್ಣವ್ರಿಗೆ. ಇದು ಕ್ಲೈಮೇಟ ಗುರು, ನಮ್ಮ ಇಂಡಿಯಾ ಕ್ಲೈಮೇಟ ಇದು, ಅದು ಫಾರಿನ್ ಕ್ಲೈಮೇಟ್ ಇದ್ದಂಗೆ ಐತೆ. ಅಪ್ಪ ಹೈಟ್ ಲೋಡ್ ಇರೋಕ್ಕೆ ಗಾಡಿ ಬೇರೆ ಗಾಳಿಗೆ ತೇಲ್ತದೆ, ಗಾಳಿ ಸರಿಯಾಗಿ ಹೊಡಿತೈತೆ. ಎಲ್ಲಾರ ಸೈಡ್ಗೆ ಹಾಕ್ಬಿಡುವ ಲೈಟ್ ವೈಟು ತೇಲ್ತದ ಗುರು ಗಾಡಿ. ಅನ್ಕೊಂಡೆ ನಾವು ಲಾಕ್ ಆದ್ವಿ ಅಂತ, ಕ್ಲೈಮೇಟ್ ನೋಡಿದೆ ಹಂಗೆ ಆಯ್ತು. ಗಾಳಿ ನೋಡಿ, ಬರೀ ಗಾಳಿ ಕಣಿ ಆಗಿಡು, ಬರೀ ಗಾಳಿ ಗುರು. ಏನು ಕಾಣ್ತಾ ಇಲ್ಲ ಗಾಡಿ ನೋಡಿ, ಹೆಂಗ್ ತಳ್ತಾ ಇದ್ದಿದ್ದು ಗಾಡಿನ. ಮಳೆ ಅಷ್ಟಿಲ್ಲ ಗಾಳಿ, ಬಾಕ್ಸ್ ಎಲ್ಲ ನೆಂದೈತವ್ ನೋಡಿ ಸೇರು.
ಈ ಸೀಸನ್ ಅಲ್ಲಿ ಈ ತರ ಮಳೆ ನೋಡಿದ್ರು. ಏನಿಲ್ಲ ಬೈ ಬಾಗ್ ಐತೆ ಬೈ ಕೊಡಿಲ್ಲ, ನಾವು ಹೊರಿಸ್ತೇನೆ ಸೇರ್ತೀನಿ. ಅಲ್ಲಿ ಸ್ಟಾರ್ಟಿಂಗ್ ಒಂದು 5-6 ಕಿಲೋಮೀಟರ್ ಅಷ್ಟೇ ಮಳೆ ಆರ್ಬಟ ಇಲ್ಲೆಲ್ಲ ನೋಡಿ ಕಮ್ಮಿ ಆಗಿದೆ. ಅಷ್ಟೊಂದು ಏನಿಲ್ಲ, ಒಟ್ಟಲ್ಲಿ ಮಳೆ ಬರ್ತಾಯಿದೆ ಅಷ್ಟಿಲ್ಲ. ಹೋಗಲಿ ಅಪ್ಪ, ರೋಡು ಕಾಣಿಸ್ತಿಲ್ಲ, ಗಾಳಿ ಗಾಡಿನ ತೇಲಿಸ್ತೈತೆ ಹಂಗೆ ಗಾಳಿ ಆ ಥರ ಇತ್ತು. ಇವಾಗೆಲ್ಲ ಸ್ವಲ್ಪ ಕಂಟ್ರೋಲ್. ಮಧ್ಯಾಹ್ನ 1 ಗಂಟೆ 1.5 ಈ ತರ ಕ್ಲೈಮೇಟ್ ಇದ್ರೆ ಹೆಂಗೆ ಗುರು? ನೋಡಿ ಗುರು, ಅಲ್ಲಿದ್ದ ಕ್ಲೈಮೇಟ್ಗೂ ಇಲ್ಲಿದ್ದ ಕ್ಲೈಮೇಟ್ಗೂ ಇರೋ ಕ್ಲೈಮೇಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ. ವಿಜಯವಾಡಕ್ಕೆ ಹತ್ತತ್ರ ನೇರದು ವಿಜಯವಾಡ ಆಯ್ತಿದ್ದಂಗೆನೆ ನೆಕ್ಸ್ಟ್ ಬರೋದನ್ನೇ ಗನ್ನವರಮು. ಅಂದರೆ ನಾವು ಕೋಲ್ಕತ್ತಾ ರೂಟಲ್ಲಿ ಬಂದರೆ ಗನ್ನವರಮ್ ಆಟೋ ಬರೋದು ವಿಜಯವಾಡ ಆದಮೇಲೆ ಈ ಕಡೆಯಿಂದ ಹೋಯ್ತು ಫಸ್ಟು ಗನ್ನವರಮ್ ಆಟೋ ಸಿಗುತ್ತೆ, ಆಮೇಲೆ ವಿಜಯವಾಡ ಸಿಗುತ್ತೆ.